ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶೆಫ್ ದೀಪಕ್ ಗೌತಮ್. ಇವತ್ತು ನಿಮಗೋಸ್ಕರ ತಂದಿದ್ದೇನೆ ಮಲಾಯ್ ಕುಲ್ಫಿ. ಬನ್ನಿ, ಇದಕ್ಕಾಗಿ ನಮಗೆ ಏನೇನು ಬೇಕಾಗ್ಬೋದು ಅಂತ ನೋಡೋಣ. ಇದಕ್ಕಾಗಿ ನಮಗೆ ಬೇಕಾಗುತ್ತೆ ಹಾಲು, ಫುಲ್ಲಿ ಕ್ರೀಮ್, ಪಿಸ್ತಾ, ಏಲಕ್ಕಿ ಮತ್ತು ಸಕ್ಕರೆ ಪುಡಿ. ಶುರು ಮಾಡೋಣ ಇದರ ಪ್ರೊಸೆಸ್. ಮೊದಲಿಗೆ ಹಾಲು ಬಿಸಿ ಮಾಡೋಣ. ಇದರಲ್ಲಿ ನಾವು 400 ml ದಷ್ಟು ಹಾಲು ತೆಗೆದುಕೊಳ್ಳಬೇಕು. ಇದು ಅರ್ಧ ಆಗುವವರೆಗೂ ಗೆಳೆಯರೆ ನಾವು ಇದನ್ನು ಕಾಯಿಸ್ತಾ ಇರಬೇಕು. ಫ್ರೆಂಡ್ಸ್, ಬಿಸಿ ಆಗಿದೆ ಈ ಹಾಲು, ಅರ್ಧ ಆಗಿದೆ. ಇದರಲ್ಲಿ ನಾನು ಮೊದಲೇ ಕೇಸರ್ ಹಾಕಿದ್ದೆ. ನೀವು ಕೇಸರ್ ಹಾಕದೇ ಇದ್ರೂ ಪರವಾಗಿಲ್ಲ, ಹಾಗೆ ಬಿಸಿ ಮಾಡಬಹುದು. ಇದು ನೋಡಿ, ಸಣ್ಣ ಸಣ್ಣ ಗ್ರ್ಯಾನ್ಯೂಲ್ಸ್ ಬರ್ತಾ ಇದೆ ಇದರಲ್ಲಿ, ಸ್ಟಾರ್ಟ್ ಆಗಿದೆ ಬರೋಕ್ಕೆ. ಇವಾಗ ಹಾಕೋಣ ಸಕ್ಕರೆ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಜೊತೆಗೆ ಹಾಕೋಣ ಸ್ವಲ್ಪ ಏಲಕ್ಕಿ ಮತ್ತು ಪಿಸ್ತಾ. ಇದನ್ನ ಒಂದು ಬೌಲ್ನಲ್ಲಿ ಶಿಫ್ಟ್ ಮಾಡಿಕೊಳ್ಳೋಣ. ಬೌಲ್ನಲ್ಲಿ ಹಾಕಿ ಇದನ್ನ 2 ಗಂಟೆಗಳ ಕಾಲ ನಾವು ರೂಮ್ ಟೆಂಪರೇಚರ್ನಲ್ಲಿ ತಣ್ಣಗೆಗೊಳಿಸೋಣ. ಇದನ್ನ ಮಾಡೋಣ ಫ್ರೀಸ್. ಫ್ರೆಂಡ್ಸ್, ರಬಡಿ ರೆಡಿ ಆಗಿದೆ. ಇದನ್ನ ಮೊದಲು ಫ್ರೀಸ್ ಮಾಡೋಣ. ಅದಕ್ಕಾಗಿ ನಮ್ಮ ಹತ್ರ ಇದೆ ಕುಲ್ಫಿಯ ಆಚ, ಅದರಲ್ಲಿ ಹಾಕೋಣ. ಕ್ಲೋಸ್ ಮಾಡೋಣ. ಉಳಿದಿರೋದನ್ನ ಇದೇ ರೀತಿ ಹಾಕೋಣ. ಇದನ್ನು ನಾವು ಫ್ರೀಸ್ ಮಾಡೋಣ 3.5-4 ಗಂಟೆಗಳ ಕಾಲ ಫ್ರೀಸರ್ನಲ್ಲಿ. ಇದನ್ನು ನಾವು ಇಡೋಣ ಫ್ರೀಸರ್ನಲ್ಲಿ. ಫ್ರೆಂಡ್ಸ್, ಚೆಕ್ ಮಾಡೋಣ ನಮ್ಮ ಮಲಾಯ್ ಕುಲ್ಫಿನ. ಇದು ರೆಡಿ ಆಗಿದೆ. ಫ್ರೆಂಡ್ಸ್, ರೆಡಿ ಇದೆ ನಿಮ್ಮ ಮಲಾಯ್ ಕುಲ್ಫಿ. ಹೀಗೆ ಸರ್ವ್ ಮಾಡಿ ಅಥವಾ ಕಟ್ ಮಾಡಿಯೂ ಸರ್ವ್ ಮಾಡಿ. ಹೇಗೆ ಸರ್ವ್ ಮಾಡಿದ್ರು ಮಜವಾಗಿರುತ್ತೆ. ಮುಂದಿನ ಸಾರಿ ಮತ್ತೆ ಬರ್ತೀನಿ ಒಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ಕಾರ.